ಸಿನೋಫೇರ್ ಪಾಶಾ ದರ್ಗಾ ಮೂಲ ಅನುಭವ ಮಂಟಪ ಎನ್ನುವಂತ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ರಾಜರು ದೇವಾಲಯ ಧ್ವಂಸ ಮಾಡಿ ಕಟ್ಟಿದ್ದಾರೆ ಹೀಗಂತ ಇಲ್ಲಿ ಮಾತನಾಡಿರೋದು ಬೇದರ್ನ ವಡಗಾಂನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಾಖಲೆಗಳನ್ನು ತಂದುಕೊಟ್ರೆ ಸರ್ಕಾರ ಬಹಳ ಗೌರವದಿಂದ ಪರಿಶೀಲನೆ ಮಾಡಿ ನ್ಯಾಯವನ್ನ ಒದಗಿಸುತ್ತೆ ಇದಕ್ಕೆ ಕಾನೂನು ಇದೆ ಕೋರ್ಟ್ ಸಹ ಇದೆ ಸೊ ದಾಖಲೆಗಳನ್ನು ತಂದುಕೊಟ್ರೆ ಸರ್ಕಾರ ಪರಿಶೀಲನೆಯನ್ನು ಮಾಡುತ್ತೆ ಜೊತೆಗೆ ನ್ಯಾಯವನ್ನ ಒದಗಿಸುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾನೂನು ಸಹ ಇದೆ ಕೋರ್ಟ್ ಇದೆ ಒಂದು ಮುಸ್ಲಿಂ ದೌರ್ಜನ್ಯದಿಂದ ದೇಶದಲ್ಲಿ ಹಿಂದೂ ದೇವಾಲಯಗಳನ್ನು ಒಡೆದು ಹಾಕಿದ್ರು ನಾವು ಕಾನೂನು ಪ್ರಕಾರ ಯಾವ ದೇವಾಲಯಗಳು ಮಸೀದಿಗಳವೇ ಆಗಿವೆ ಪುನರ್ ಪರಿಶೀಲನೆಯನ್ನು ಮಾಡುತ್ತೇವೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತೇವೆ ಅಂತ ಹೇಳಿದ್ದಾರೆ ಬೇದರ್ನ ವಡಗಾಂನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ ಫೇರ್ ಪಾಶಾ ದರ್ಗಾ ಮೂಲ ಅನುಭವ ಮಂಟಪ ಎನ್ನುವಂತಹ ಕೂಗಿನ ವಿಚಾರಕ್ಕೆ ಮುಸ್ಲಿಂ ರಾಜರು ದೇವಾಲಯ ಧ್ವಂಸ ಮಾಡಿ ಮಸೀದಿಯನ್ನು ಕಟ್ಟಿದ್ದಾರೆ ದಾಖಲೆಗಳೇನಿದೆ ಆ ದಾಖಲೆಗಳನ್ನು ತಂದುಕೊಟ್ರೆ ಸರ್ಕಾರ ಬಹಳ ಗೌರವದಿಂದ ಎಲ್ಲ ವಿಚಾರಗಳೇನಿದೆ ದಾಖಲೆಗಳೇನಿದೆ ಅವನ್ನೆಲ್ಲ ಪರಿಶೀಲನೆ ಮಾಡಿ ನ್ಯಾಯವನ್ನ ಒದಗಿಸುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಇದಕ್ಕೆ ಕಾನೂನು ಇದೆ ಕೋರ್ಟ್ ಇರೋದ್ರಿಂದ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಅಂದು ಮುಸ್ಲಿಂ ದೌರ್ಜನ್ಯದಿಂದ ದೇಶದಲ್ಲಿ ಹಿಂದೂ ದೇವಾಲಯಗಳನ್ನು ಒಡೆದು ಹಾಕಿದ್ರು ನಾವು ಕಾನೂನು ಪ್ರಕಾರ ಯಾವ ದೇವಾಲಯಗಳು ಮಸೀದಿಗಳಾಗಿವೆ ಪುನರ್ ಪರಿಶೀಲನೆಯನ್ನು ಮಾಡುತ್ತೇವೆ ಆ ಬಗ್ಗೆ ಜಾಗೃತಿ ಮೂಡುತ್ತೆ ಏನೋ ಬಸವ ಕಲ್ಯಾಣ ಬಸವ ಮೂಲವನ್ನ ಹುಡುಕೋದಕ್ಕೆ ಕೆಲವು ಮಠಾಧೀಶರು ಸಹ ಹೊರಟಿದ್ದಾರೆ ಇದು ಒಳ್ಳೆಯ ಸಂಗತಿಯಾಗಿದೆ ಅಂತಾನೂ ಸಹ ಹೇಳಿಕೆಯನ್ನು ಕೊಟ್ಟರು ಈ ಬಗ್ಗೆ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತಾ ಇದೆ ಜಾತ್ಯತೀತ ಎಂದು ಬ್ರ್ಯಾಂಡ್ ಮಾಡಿಕೊಂಡು ಎಂದು ಸಾಹಿತಿಗಳು ರಾಜಕಾರಣಿಗಳು ಹೊರಟಿದ್ದಾರೆ ಇದು ಡೋಂಗಿ ಜಾತ್ಯತೀತವಾದಿಗಳು ಏಕಾಏಕಿ ಮೊಘಲರು ಮಸೀದಿಗಳು ಕಟ್ಟಿದ್ದು ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಮಸೀದಿಗಳನ್ನು ಕಟ್ಟಿದ್ದು ಅಂತ ಬೀದರ್ನ ವಡಗಾಂನಲ್ಲಿ ಕಂದಾಯ ಸಚಿವ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಕಂದಾಯ ಸಚಿವ ಅಶೋಕ್ ಈ ಬಗ್ಗೆ ಏನು ಮಾತನಾಡಿದ್ರು ನೋಡೋಣ ಕೋರ್ಟ್ ಆದೇಶ ಆಯಿತು ರಾಮ ಮಂದಿರ ನಿರ್ಮಾಣ ಎಸ್ಎಸ್ನ ಮೂಲವನ್ನು ಪ್ರಶ್ನೆ ಮಾಡಿದ್ದಾರೆ ಹಿಂದೆ ರಾಮನ ಮೂಲವನ್ನು ಪ್ರಶ್ನೆ ಮಾಡಿದರು ರಾಮ ಅಯೋಧ್ಯೆಯಲ್ಲೇ ಹುಟ್ಟಿದನ ಅಂತೇಳಿ ಇದೇ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡಿದರು ಈಗೇನಾಗಿದೆ ಕೋರ್ಟ್ ಆದೇಶ ಆಯಿತು ರಾಮ ಮಂದಿರ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರಿಗೆ ತೆವಲು ಮುಸ್ಲಿಂ ಓಟು ಸಿಗುತ್ತೆ ಅಂತೇಳಿ ಅವರು ಈ ಥರ ಬೀದಿ ನಾಟಕ ಆಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಈ ಬೀದಿ ನಾಟಕಕ್ಕೆ ಸಂತೆ ಭಾಷಣ ಮಾಡ್ತಾರಲ್ಲ ಸಂತೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ಲ ಆ ಥರ ಭಾಷಣ ಇದು ಓಟ್ ಸಿಗುತ್ತೆ ಅಂತ ಹೇಳಿದ್ರೆ ಮುಸ್ಲಿಂ ಓಟ್ ಸಿಗುತ್ತೆ ಅಂತ ಹೇಳಿದ್ರೆ ಇವ್ರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದನ್ನು ಇದರಿಂದ ತೋರಿಸುತ್ತೆ ಅವರ ದೃಷ್ಟಿಯಲ್ಲಿ ಆರ್ ಎಸ್ ಎಸ್ನ ಟೀಕೆ ಮಾಡಿದ್ರೆ ಮುಸ್ಲಿಂ ಓಟ್ ಬರುತ್ತೆ ಅದರಿಂದ ನಾವೇನೋ ಗೆದ್ದುಬಿಡ್ಬೋದು ಅಂತ ಮೋದಿ ಇರೋವರೆಗೂ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋವರೆಗೂ ಇವ್ರು ಯಾರು ಏನು ಮಾಡೋಕ್ಕಾಗಲ್ಲ ಆರ್ ಎಸ್ ಎಸ್ನ ಟೀಕೆ ಮಾಡಿದ್ರೆ ನನ್ನ ಟೀಕೆ ಮಾಡ್ದಂಗೆ ನನ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ದಂಗೆ ಇವರು ಆದ್ದರಿಂದ ನಾವು ಕೂಡ ಸಿದ್ದರಾಮಯ್ಯನವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡೋ ಸ್ಥಿತಿ ಬರ್ತೈತೆ ಕಾಂಗ್ರೆಸ್ ಮೂಲ ಯಾವುದು ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾರು ಭಾರತೀಯರ ಅವ್ರ ಮೂಲ ಎಲ್ಲಿದೆ ಕಾಂಗ್ರೆಸ್ ಅವ್ರ ಮೂಲ ಇವತ್ತಿನ ಕಾಂಗ್ರೆಸ್ ಅಧ್ಯಕ್ಷರ ಮೂಲ ಯಾವುದು ವಿದೇಶನೋ ಪರದೇಶನೋ ಆಕಾಶನೋ ಪಾತಾಳನೋ ಯಾರವರು ಇಟಲಿಯವರು ಕಾಂಗ್ರೆಸ್ ಅವರ ಮೂಲ ಇಟಲಿಯಲ್ಲಿದೆ ಕಾಂಗ್ರೆಸ್ ಅವರ ಮೂಲ ಇಂಗ್ಲೆಂಡಲ್ಲಿದೆ ನಮ್ಮನ್ನ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ನ ಮೂಲ ಹುಡುಕಿದ್ರೆ ನೀವ್ಯಾರು ಒಂದು ಓಟು ಹಾಕಲ್ಲ ಈಗಾದರೂ ಒಂದು ಎರಡು ಓಟು ಆದರೂ ಬೀಳ್ತಾ ಇದೆ ಅದು ನಿಮಗೆ ಬೀಳಲ್ಲ ಕೂಡಲೇ ಸಿದ್ದರಾಮಯ್ಯನವರು ರಾಜ್ಯದ ಕ್ಷಮಾಪಣೆಯನ್ನು ಕೇಳಬೇಕು ಆರ್ ಎಸ್ ಎಸ್ನ ಕ್ಷಮಾಪಣೆಯನ್ನು ಕೇಳಬೇಕು ಇದು ಅವರ ಗೌರವಕ್ಕೆ ಚ್ಯುತಿ ತಂದಿರುವಂಥ ಸ್ಟೇಟ್ಮೆಂಟ್ ಆರ್ ಎಸ್ ಎಸ್ನ ಮೂಲವನ್ನು ಪ್ರಶ್ನೆ ಮಾಡಿದ್ದಾರೆ ಹಿಂದೆ ರಾಮನ ಮೂಲವನ್ನು ಪ್ರಶ್ನೆ ಮಾಡಿದರು ರಾಮ ಅಯೋಧ್ಯೆಯಲ್ಲೇ ಹುಟ್ಟಿದನ ಅಂತೇಳಿ ಇದೇ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡಿದರು ಈಗೇನಾಗಿದೆ ಕೋರ್ಟ್ ಆದೇಶ ಆಯಿತು